ರೈತ ದೇಶದ ಬೆನ್ನೆಲುಬು ರಾಜ್ಯದ ಬೆನ್ನೆಲುಬು ಹೀಗಾಗಿ ಕೃಷಿ ಕ್ಷೇತ್ರವನ್ನು ಕಡೆಗಣಿಸೋ ಹಾಗಿಲ್ಲ ಕೃಷಿ ಕ್ಷೇತ್ರಕ್ಕೆ ಖುಷಿ ಪಡಿಸೋದಕ್ಕೆ ಬೊಮ್ಮಾಯಿ ಅವರು ನಡೆಸ್ತಾ ಇದ್ದಾರೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿ ಸಾಲ ಏನಾದರೂ ಸಿಗಲಿದೆಯಾ ಕೃಷಿ ಕ್ಷೇತ್ರಕ್ಕೆ ಏನ್ ಕೊಡ್ತಾರೆ ರೈತರಿಗೆ ಏನ್ ಕೊಡ್ತಾರೆ ಅನ್ನದಾತರನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಏನ್ ಇರುತ್ತೆ ಏನ್ ಇರಲ್ಲ ಹೇಳಿ ಕೇಳಿ ಕ್ರಿಶ್ಚಿಯನ್ನ ನಾವು ಸ್ಟ್ರಾಂಗ್ ಮಾಡಿದ್ರೆ ಮಾತ್ರವೇ ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಐನ್ ಮೋರ್ ಓವರ್ ಬಿಜೆಪಿ ಮೇಲೆ ಇರತಕ್ಕಂಥ ಒಂದು ಕಪ್ಪು ಚುಕ್ಕ ಏನಂದ್ರೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಡೋದಿಲ್ಲ ಅಂತ ಆದರೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಇವತ್ತಿನ ಆಯವ್ಯಯದಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನು ಕೊಡ್ತಾರೆ ಅನ್ನುವಂಥದ್ದು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಏನಾದರೂ ಐದು ಲಕ್ಷ ರೂಪಾಯಿ ಸಾಲ ಕೊಡ್ತಾರಾ ಸದ್ಯ ಮೂರು ಲಕ್ಷ ರೂಪಾಯಿ ವರೆಗೆ ಶೂನ್ಯ ಬಡ್ಡಿ ದರದ ಸಾಲವನ್ನು ನೀಡಲಾಗ್ತಾ ಇದೆ ಅದು ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗುತ್ತಾ ಕೃಷಿ ಬಳಕೆಯ ಡೀಸೆಲ್ಗೆ ಸಬ್ಸಿಡಿಯನ್ನು ಹೆಚ್ಚಳ ಮಾಡುವಂತ ಸಾಧ್ಯತೆ ಏನಾದರೂ ಇದೆಯಾ ತೋಟಗಾರಿಕಾ ಬೆಳೆಗಳಿಗೆ ವಿಶೇಷವಾದಂತ ಯೋಜನೆಯನ್ನೇನಾದರೂ ಘೋಷಣೆ ಮಾಡ್ತಾರಾ ಮತ್ತೊಂದು ಬಹಳ ನೋವಿನ ಸಂಗತಿ ಮಲೆನಾಡು ಭಾಗದಲ್ಲಿ ಕಾಫಿ ಮತ್ತು ಅಡಿಕೆ ಕಾಫಿ ಮತ್ತು ಅಡಿಕೆ ಬೆಳೆಗಾರರಂತೂ ಇವತ್ತು ಎಂಥ ಒಂದು ಸಂಕಷ್ಟದಲ್ಲಿದ್ದಾರೆ ನೋಡಲಿಕ್ಕೆ ಅದು ದೊಡ್ಡದಾದಂಥ ರೀತಿಯಲ್ಲಿ ಕಂಡು ಬಂದರೂ ಸಹ ಕಾಫಿ ಮತ್ತು ಅಡಿಕೆ ಬೆಳೆಗಾರರು ಬಹಳ ನೋವಿನಲ್ಲಿರ್ತಕ್ಕಂಥದ್ದು ಬಹಳ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಪ್ಯಾಕೇಜ್ ಅನ್ನು ನೀಡುವಂತ ಸಾಧ್ಯತೆ ಏನಾದರೂ ಇದೆಯಾ ಕೊಬ್ಬರಿ ತೊಗರಿಗೂ ಸಹ ವಿಶೇಷ ಯೋಜನೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಕಳಸಾ ಬಂಡೂರಿ ನಾಲಾ ಯೋಜನೆ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಹಣ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವುದಕ್ಕೆ ಕಾಲಮಿತಿ ಹೋಬಳಿ ಕೇಂದ್ರಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆಯ ಕೇಂದ್ರ ಹಾಗೆ ರೈತರಿಗೆ ಪಹಣಿ ಪತ್ರವನ್ನಷ್ಟೇ ದಾಖಲೆಯಾಗಿ ಪರಿಗಣಿಸಿ ಸಾಲವನ್ನು ನೀಡುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಬಹುದು ಕೃಷಿ ಉತ್ಪನ್ನಗಳಿಗೆ ಎ ಪಿ ಅಡಮಾನ ಸಾಲವನ್ನು ಸಹ ನೀಡಬಹುದಾದಂಥ ಒಂದು ಯೋಜನೆಯನ್ನು ಅವರು ಘೋಷಣೆ ಮಾಡಬಹುದು ರಸಗೊಬ್ಬರ ಬಿತ್ತನೆ ಬೀಜ ಕೃಷಿ ಪರಿಕರ ಸಬ್ಸಿಡಿಯನ್ನು ಹೆಚ್ಚಳ ಮಾಡಬಹುದು ತೆಂಗು ವಿಶೇಷ ಆರ್ಥಿಕ ವಲಯವನ್ನು ಸ್ಥಾಪನೆ ಮಾಡುವಂಥ ಸಾಧ್ಯತೆ ಇದೆ ಸಿರಿಧಾನ್ಯ ಬೆಳೆಯುವಂಥ ರೈತರಿಗೆ ಬಂಪರ್ ಕೊಡುಗೆ ಏನಾದರೂ ಸಿಗುತ್ತಾ ಬಜೆಟ್ನಲ್ಲಿ ಹೊಸ ಕೃಷಿ ನೀತಿ ಏನಾದರೂ ಜಾರಿ ಮಾಡ್ತಾರಾ ಸಿಎಂ ಕೃಷಿ ಕ್ಷೇತ್ರಕ್ಕೆ ನಲವತ್ತು ಸಾವಿರ ಕೋಟಿ ಹಣ ನೀಡುವಂತಹ ಸಾಧ್ಯತೆ ಇದೆ ಎಪಿಎಂಸಿ ಮಾರ್ಕೆಟ್ ಗಳ ಮೂಲಕ ಸೌಕರ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ನೀಡಬಹುದಾದಂತ ಒಂದು ನಿರೀಕ್ಷೆಯನ್ನು ರಾಜ್ಯದ ಜನರು ಇಟ್ಕೊಂಡಿದ್ದಾರೆ ಏನೋ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ನಲ್ಲಿ ಮಹಿಳೆಯರಿಗೆ ಮಿಠಾಯಿ ಏನಾದರೂ ಸಿಗುತ್ತಾ ಈ ಬಾರಿ ಮಹಿಳಾ ಸ್ನೇಹಿ ಬಜೆಟ್ ಅನ್ನು ಮಂಡಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಗೃಹಿಣಿ ಶಕ್ತಿ ಯೋಜನೆಯನ್ನು ಪ್ರಕಟಿಸುವಂತ ಸಾಧ್ಯತೆ ಇದೆ ಏನದು ಗೃಹಿಣಿ ಶಕ್ತಿ ಪ್ರತಿ ಕುಟುಂಬದ ಮಹಿಳೆಗೆ ಸಾವಿರದ ಐನೂರು ರೂಪಾಯಿ ನೀಡುವಂತ ಯೋಜನೆ ಕಾಂಗ್ರೆಸ್ ಗೃಹಲಕ್ಷ್ಮಿ ಯೋಜನೆಗೆ ಕೌಂಟರ್ ಕೊಡಲಿಕ್ಕೆ ಬಿಜೆಪಿ ಗೃಹಿಣಿ ಶಕ್ತಿ ಅನ್ನುವ ಒಂದು ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಸಂಘಗಳಿಗೆ ವಿಶೇಷವಾದಂಥ ಸಾಲದ ಯೋಜನೆಯನ್ನು ಸಹ ನೀಡಬಹುದು ಮಿಠಾಯಿ ಮಹಿಳೆಯರಿಗೆ ಮಿಠಾಯಿ ಹಾಗಾದ್ರೆ ಮಹಿಳಾ ಮತದಾರನ ಸೆಳೆಯುವಂಥ ನಿಟ್ಟಿನಲ್ಲಿ ಅಥವಾ ಮಹಿಳೆಯರನ್ನ ತಮ್ಮ ಕಡೆಗೆ ಕೇಂದ್ರೀಕರಿಸುವಂತ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಅವರಿಗೂ ವಿಶೇಷವಾದಂಥ ಒಂದಷ್ಟು ಪ್ಯಾಕೇಜ್ ಯೋಜನೆಗಳು ಅನುದಾನಗಳು ಇರಬಹುದಾದಂಥ ಒಂದು ಸಾಧ್ಯತೆ ಇದೆ